ಇನ್ನು ಕೇಂದ್ರ ಕೃಷಿ ಮಸೂದೆಗಳನ್ನ ವಾಪಸ್ ಪಡಿಬೇಕು ಹಿಂಪಡಿಬೇಕು ಅಂತ ಆಗ್ರಹ ಇನ್ನೂ ಕೂಡ ಮುಂದುವರೆದಿದೆ. ದೇಶಾದ್ಯಂತ ನ್ಯಾಷನಲ್ ಮತ್ತು ಸ್ಟೇಟ್ ಹೆದ್ದಾರಿ ತಡೆ ಹೋರಾಟ ಅಂತ್ಯ ಆಗಿದೆ. ಬಿಲ್ ವಾಪಸ್ಗೆ ಅಕ್ಟೋಬರ್ 2ರ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಹೋರಾಟಕ್ಕೆ ಅಂತಾರಾಷ್ಟ್ರೀಯ ಪಿತೂರಿ ಆರೋಪಕ್ಕೆ ಆಕ್ರೋಶ ಕೂಡ ಹೊರಬಂದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಬರುವ ರೈತರಿಗೆ ಆಧಾರ್ ಕಾರ್ಡ್ ತರೋದು ಕಡ್ಡಾಯ. ದೆಹಲಿಯಲ್ಲಿ ರೈತ ಮುಖಂಡ ರಾಕೇಶ್ ಟಿಕಾಯತ್ ಈ ರೀತಿಯ ಘೋಷಣೆ ಮಾಡಿದ್ದಾರೆ. ಇನ್ನು ದೆಹಲಿ ಗಡಿಯಲ್ಲಿ ಇವತ್ತು ಮಧ್ಯರಾತ್ರಿಯವರೆಗೂ ಕೂಡ ಇಂಟರ್ನೆಟ್ ಅನ್ನ ಬಂದ್ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ಈ ಒಂದು ಇಂಟರ್ನೆಟ್ ಬಂದ್ ಆಗಿರೋದ್ರ ಬಗ್ಗೆ ಆದೇಶ ಕೂಡ ಹೊರಬಿದ್ದಿದೆ. ಕೇಂದ್ರ ಕೃಷಿ ಮಸೂದೆಗಳನ್ನ ಹಿಂಪಡೆಯುವಂತೆ ಆಗ್ರಹಿಸ್ತಾ ಇದ್ದು ಬಿಲ್ ವಾಪಸ್ಗೆ ಅಕ್ಟೋಬರ್ 2ನೇ ತಾರೀಕು ತನಕ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ದೇಶಾದ್ಯಂತ ನ್ಯಾಷನಲ್ ಮತ್ತು ಸ್ಟೇಟ್ ಹೆದ್ದಾರಿ ತಡೆ ಹೋರಾಟ ಮಾಡ್ತಾ ಇದ್ರು 12 ಗಂಟೆಯಿಂದ 3 ಗಂಟೆ ತನಕ. ಇವತ್ತು ಅದು ಕೂಡ ಅಂತ್ಯ ಆಗಿದೆ. ಇನ್ನೊಂದು ಈ ಹೋರಾಟದ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಪಿತೂರಿ ಆರೋಪಗಳು ಅಂತ ಏನ್ ಕೇಳಿ ಬಂದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನೆಗೆ ಯಾವೆಲ್ಲ ರೈತರು ಬರ್ತಾರೋ ಅವರು ಆಧಾರ್ ಕಾರ್ಡ್ ಅನ್ನ ತಮ್ಮ ತಮ್ಮ ಆಧಾರ್ ಕಾರ್ಡ್ ಅನ್ನ ತರೋದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. सरकार से हमारा ये है कि हमने अक्टूबर तक का टाइम सरकार को दे दिया है. हमारे पास तो टाइम की कोई कमी नहीं है, वो अपनी खूब तैयारी कर ले क्योंकि काम हमको भी है. किसान को खेत का काम है, हमको आंदोलन का काम है क्योंकि आंदोलन आगे भी चलाने पूरे देश भर में जाएगा. हम 7 तारीख में 9 में 11 तारीख में बाहर रहेंगे, 8, 10, 12 में यहां रहेंगे. एक दिन यहाँ एक दिन बाहर, एक दिन यहाँ एक दिन बाहर. इनका बगैर इलाज करे यहाँ से जाए नहीं, दिल्ली की एक का कील काट कर जाएंगे. कील का मतलब समझ गए नहीं समझे? दिल्ली की कील काट कर जाएंगे. कील काट गए गांव वाले समझ जाएंगे सब, फिर कहेंगे जिसने कील काटने की बात करी. ಕೇಂದ್ರ ಕೃಷಿ ಮಸೂದೆಗಳನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಇನ್ನು ದೆಹಲಿಯಲ್ಲಿ ನವೆಂಬರ್ ತಿಂಗಳಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ದೇಶಾದ್ಯಂತ ನ್ಯಾಷನಲ್ ಮತ್ತು ಸ್ಟೇಟ್ ಹೆದ್ದಾರಿಗಳನ್ನ ತಡೆದು ಹೋರಾಟ ಕೂಡ ಮಾಡಿದ್ರು. ಇನ್ನೊಂದು ಪ್ರಮುಖವಾದ ವಿಚಾರ ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ, ಆಧಾರ್ ನೆಕ್ಸ್ಟ್ ಇಂದ ಪ್ರತಿಭಟನೆಗೆ ಬರೋರು ಆಧಾರ್ ಕಾರ್ಡ್ ಅನ್ನ ತರೋದು ಕಡ್ಡಾಯ. ಯಾಕಂದ್ರೆ ಜನವರಿ 26ನೇ ತಾರೀಕು ಯಾವ ರೀತಿಯ ಗಲಭೆ ಆಯ್ತು ದೆಹಲಿಯಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಸೊ ಈ ಹೊರಗಿನವರ ಕೈವಾಡ ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಆಧಾರ್ ಕಾರ್ಡ್ ತರೋದಕ್ಕೆ ಬಹುಶಃ ಹೇಳ್ತಾ ಇದ್ದಾರೆ ಅನ್ಸುತ್ತೆ.